ಕರ್ತನಲ್ಲಿ ಪ್ರಿಯರೇ, ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ವೀಕ್ಷಿಸುವಂಥವರಲ್ಲಿ ಯಾರ್ಯಾರು ಸ್ಟೂಡೆಂಟ್ಸ್ಗಳಾಗಿದ್ದೀರೋ ನೀವೆಲ್ಲರೂ ಕೂಡ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಜಯವನ್ನು ಸಾಧಿಸಿ ದೇವರಿಗೆ ಮಹಿಮೆ ಪಡಿಸಬೇಕೆಂದು, ನಿಮ್ಮ ಪೇರೆಂಟ್ಸ್ಗೆ ನೀವು ಹೆಮ್ಮೆ ತರುವ ಹಾಗೆ ಜೀವಿಸಬೇಕೆಂದು ಮನಪೂರ್ವಕವಾಗಿ ಬಯಸುತ್ತೇನೆ. ಅಷ್ಟೇ ಅಲ್ಲ, ಎಕ್ಸಾಮ್ ಬರೆಯಲಿಕ್ಕಿರುವಂತಹ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ಬಯಸುತ್ತಿದ್ದೇನೆ. ಬನ್ನಿ ಒಟ್ಟಿಗೆ ಪ್ರಾರ್ಥಿಸೋಣ. ಪರಿಶುದ್ಧನಾದ ತಂದೆಯೇ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನದ ಕೊರತೆ ಇರುವುದಾದರೆ ಅವನು ದೇವರನ್ನು ಬೇಡಿಕೊಳ್ಳಲಿ. ಸಂದೇಹ ಪಡದೆ ಬೇಡಿಕೊಳ್ಳುವವನಿಗೆ ಜ್ಞಾನವನ್ನು ಧಾರಾಳವಾಗಿ ಅನುಗ್ರಹಿಸುತ್ತೇನೆಂದು ಹೇಳಿದಿ. ಹಾಗಾಗಿ ಈ ದಿನ ಯಾರ್ಯಾರು ದೇವರೇ ಓದುತ್ತಾ ಎಕ್ಸಾಮ್ಗಾಗಿ ಸಿದ್ಧರಾಗುತ್ತಾ ಇದ್ದಾರೋ ಅವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಅವರು ಪ್ರಾರ್ಥಿಸುತ್ತಿರುವ ಹಾಗೆ ನಿಮ್ಮ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಂಥದ್ದೇ ಜ್ಞಾನಕ್ಕೆ ಮೂಲ ಎಂದು ನಿನ್ನ ವಾಕ್ಯ ನಮಗೆ ಹೇಳುವುದರಿಂದ ಪ್ರತಿ ತಮ್ಮ ಮತ್ತು ತಂಗಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಜ್ಞಾನವನ್ನು ಹೊಂದಿಕೊಂಡು ಜಯವನ್ನು ಸಾಧಿಸುವ ಭಾಗ್ಯ ದಯಪಾಲಿಸಿರಿ. ಹಾಗೆಯೇ ಯಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂಥದ್ದು ಕೆಟ್ಟತನವನ್ನು ವಿಸರ್ಜಿಸುವಂಥದ್ದೇ ಎಂದು ನಿನ್ನ ವಾಕ್ಯ ಹೇಳುವುದರಿಂದ ಯೌವನ ಪ್ರಾಯದಲ್ಲಿ ಕೆಟ್ಟ ಕೆಲಸಗಳಿಗೆ, ಕೆಟ್ಟ ಕಾರ್ಯಗಳಿಗೆ ಅವಕಾಶ ಕೊಡದಂತೆ, ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಕಷ್ಟಪಟ್ಟು ಓದಿ ಪರಿಶುದ್ಧರಾಗಿ ಜೀವಿಸಿ ಫಲಿತವಾಗಿ ನಿನ್ನ ಜ್ಞಾನವನ್ನು ಹೊಂದಿಕೊಂಡು ಜಯವನ್ನು ಸಾಧಿಸಿ ನಿನಗೆ ಮಹಿಮೆ ಪಡಿಸುವ ಮಕ್ಕಳಾಗುವಂತೆ ಪ್ರತಿ ಸ್ಟೂಡೆಂಟ್ಗೆ ಆಶೀರ್ವಾದ ಮಾಡಿರೆಂದು ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಎಕ್ಸಾಮ್ ಬರೆಯುವಂತಹ ಮಕ್ಕಳೇ, ನೀವೆಲ್ಲರೂ ಕೂಡ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಜ್ಞಾನವನ್ನು ಹೊಂದಿಕೊಂಡು ಜಯ ಸಾಧಿಸಬೇಕೆಂದು ಮನಪೂರ್ವಕವಾಗಿ ಬಯಸುವಂತಹ ನಿಮ್ಮೆಲ್ಲರ ನೆಚ್ಚಿನ ನಿಮ್ಮ ಸಹೋದರ ಸತೀಶ್.